ಉತ್ತರಾಖಂಡ್ ಗೆಲುವಿನ ರೂವಾರಿ ಪ್ರಹ್ಲಾದ್ ಜೋಶಿ ಬಿಜೆಪಿ ಭರ್ಜರಿ ವಿಜಯಕ್ಕೆ ಕೇಂದ್ರ ಸಚಿವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಮೋದಿ ಜನಪ್ರಿಯ ಆಡಳಿತದಿಂದ ಗೆಲುವು ಅಂದ್ರು ಜೋಶಿ. ಉತ್ತರಾಖಂಡ್ನ ಗೆಲುವಿನ ರೂವಾರಿ ಪ್ರಹ್ಲಾದ್ ಜೋಶಿ ಬಿಜೆಪಿಯ ಭರ್ಜರಿ ವಿಜಯಕ್ಕೆ ಕೇಂದ್ರ ಸಚಿವರು ಹರ್ಷ ವ್ಯಕ್ತಪಡಿಸಿದ್ದು ಮೋದಿ ಜನಪ್ರಿಯ ಆಡಳಿತದಿಂದ ಗೆಲುವು ಹೊಂದಿದ್ದಾರೆ ಜೋಶಿ. ಉತ್ತರಾಖಂಡ್ನಲ್ಲಿ ಎರಡು ಪ್ರಮುಖ ದಾಖಲೆ ಮಾಡಿದ್ದೇವೆ. ಬಿಜೆಪಿ ಮತ್ತೆ ಅಧಿಕಾರ, ಪೂರ್ಣ ಬಹುಮತದಿಂದ ಗೆಲುವು. 35 ವರ್ಷಗಳಲ್ಲಿ ಒಂದು ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದಿದೆ. ಕೋವಿಡ್ ಟೈಮಲ್ಲಿ ಉತ್ತಮವಾಗಿ ಕೆಲಸ ಮಾಡಿದ್ವಿ, ನಾಯಕರು ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ವಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿದ್ದಾರೆ. ಕಳೆದ ಬಾರಿ ನಾವು 57 ಸೀಟುಗಳನ್ನು ಗೆದ್ದು ಅದ್ಭುತವಾದಂಥ ಒಂದು ಮೆಜಾರಿಟಿ ಹೊಂದಿದ್ವಿ. ಈ ಬಾರಿಯೂ ಸಹಿತ ನಮ್ಮ ಒಟ್ಟು ಚುನಾವಣೆಯ ಫಲಿತಾಂಶದಲ್ಲಿ ಇನ್ನೊಂದು ದಾಖಲೆ ಏನಂದರೆ, ಈ ಬಾರಿಯೂ 2/3 ಬಹುತ 2/3 ಮೆಜಾರಿಟಿಯಿಂದ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ. ಇದೆಲ್ಲದಕ್ಕೂ ಕಾರಣ ಒಂದು, ನಮ್ಮ ರಾಷ್ಟ್ರೀಯ ನಾಯಕರು, ದೇಶದ ಪ್ರಧಾನಮಂತ್ರಿಗಳು ಆದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ಮೇಲಿಟ್ಟಂಥ ವಿಶ್ವಾಸ. 2017 ಅವರು ಕೊಟ್ಟಿರುವಂಥ ಆಶ್ವಾಸನೆಗಳು, ಅವುಗಳನ್ನು ವಚನಗಳು ಮತ್ತು ಅವುಗಳನ್ನು ಯಥಾವತ್ತಾಗಿ ಎಲ್ಲವನ್ನೂ ಜಾರಿ ಮಾಡಿರುವಂಥದ್ದು, ಅದರ ಜೊತೆಗೆ ಅದರ ಮಧ್ಯೆ ಕೋವಿಡ್ ಸಂದರ್ಭದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸೇರಿ ಅದನ್ನು ನಿರ್ವಹಿಸಿರುವಂಥ ರೀತಿ, ಮತ್ತು ಇದರ ಜೊತೆಗೆ ಇಲ್ಲಿನ ಕಾರ್ಯಕರ್ತರು ಮತ್ತು ಇಲ್ಲಿ ಎಲ್ಲ ನಾಯಕರು ಒಟ್ಟಾಗಿ ಒಂದಾಗಿ ನಾವು ಮಾಡಿದ ಕೆಲಸವನ್ನು ಜನರಿಗೆ ತಲುಪಿಸಿರುವಂಥದ್ದು. ಈ ಕಾರಣದಿಂದ 2 ಪ್ರಮುಖ ದಾಖಲೆಗಳು ಉತ್ತರಾಖಂಡದ ಚುನಾವಣೆಯಲ್ಲಿ ಆಗಿದೆ. ಒಂದು, ಭಾರತೀಯ ಜನತಾ ಪಾರ್ಟಿ ರಿಪೀಟ್ ಆಗಿರುವುದು. ಎರಡನೇದು, 2/3 ಬಹುಮತದಿಂದ ನಾವು ಗೆದ್ದಿರುವುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.